ಎಲ್ಲ ಹಿರಿಯರಿಗೂ, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಎಲ್ರಿಗೂ ನಮಸ್ಕಾರ. ಬಹಳ ಖುಷಿಯಾಗ್ತಾ ಇದೆ. 50 ದಿನಗಳು, ಪ್ರಾಬಬ್ಲಿ ಎಷ್ಟೋ ವರ್ಷಗಳ ನಂತರ ಒಂದು ಹೊಸ ತಂಡ 50 ದಿನಗಳ ಕಾಲ ಥಿಯೇಟ್ರಲ್ಲಿ ಸಿನಿಮಾನ ಉಳಿಸ್ಕೊಂಡಿರೋದು ಆರ್ಗ್ಯಾನಿಕ್ ಆಗಿ. ಸೊ ಬಹಳ ಖುಷಿ ಇದೆ. ಆ್ಯಂಡ್ ನಮಗೆ ನಂಬೋದಕ್ಕೆ ಆಗ್ತಾ ಇಲ್ಲ, ಇನ್ನೂ ನಾವೇ ಟರ್ಮ್ಸ್ ಬಂದಿಲ್ಲ, ಓಕೆ 50 ದಿನ ನಮ್ಮ ಸಿನಿಮಾ ಮುಗಿಸಿದೀವ ಅಂತ. ಯಾಕಂದರೆ ಮೊದಲನೇ ದಿನದಿಂದ ಇವತ್ತುವರೆಗೂ ಬಹಳ ಸ್ಟ್ರಗಲ್ ಇತ್ತು, ಬಹಳ ಹೋರಾಟ ಇತ್ತು. ನಿಮಗೆಲ್ರಿಗೂ ಗೊತ್ತಿರೋ ವಿಚಾರನ 25ನೇ ದಿನದ ಸಕ್ಸಸ್ ಮೀಟಲ್ಲೇ ನಾವು ಹೇಳಿದ್ವಿ. ಸಿನಿಮಾ ಬಹಳ ಕಷ್ಟವಾಯಿತು, 8 ಸ್ಕ್ರೀನಿಂದ 80 ಸ್ಕ್ರೀನಿಗೆ ಹೋಯಿತು, ಅದು ಇದು ಅಂತ. 25 ದಿನ ಕಳೆದ ಮೇಲೆ ಮತ್ತೆ ಸ್ಕ್ರೀನ್ಸ್ಗಳು ಬೇಕು, ಇನ್ನೂ ಜನ ತುಂಬ ಜನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಮತ್ತೆ ಸುಮಾರು ಜನ ಹೇಳಿದ್ದು, ಸಿನಿಮಾ 25 ದಿನ ಓಡಿದೆಯಲ್ಲ ಬಿಡ್ರಪ್ಪ, ಸಾಕು, ಇನ್ನೆಷ್ಟು ದಿನ ಇಟ್ಕೋತಿರೋದಂತ ಅಂತ ಅಂತಿದ್ರು. ಅವತ್ತು ನನಗನ್ಸಿದ್ದು, ನಾವಾಗಲಿ ಹೇಳಿದವರಾಗಲಿ ಯಾರು ಎಂಡ್ ಆಫ್ ದ ಡೇ, ನಾವ್ಯಾರು ಡಿಸೈಡ್ ಮಾಡೋದಕ್ಕೆ? ಎಂಡ್ ಆಫ್ ದ ಡೇ ಜನ ಡಿಸೈಡ್ ಮಾಡಬೇಕು ಯಾವ ಸಿನಿಮಾ ಎಷ್ಟು ದಿನ ಥಿಯೇಟ್ರಲ್ಲಿ ಇರಬೇಕು ಅಂತ. ಪ್ರಾಬಬ್ಲಿ ಬಿಗಿನಿಂಗ್ ಅಹಂಕಾರ ಅಲ್ಲ, ಬಟ್ ಬಿಗಿನಿಂಗ್ ವೀಕಲ್ಲಿ ನಮಗೆ ಸಾಕಷ್ಟು ಜನ ಹೇಳಿದರು, ನಾವೇ ಥಿಯೇಟ್ರಲ್ಲೇನೋ ಕರ್ಕೊಂಬಂದು ತುಂಬಿಸ್ತಾ ಇದ್ದೀವಿ, ನಾವೇ ಥಿಯೇಟ್ರನ್ನ ಫಿಲ್ ಮಾಡ್ತಾ ಇದ್ದೀವಿ ಅಂತ. ಹಾಗೆ ಹೇಳಿದವ್ರಿಗೆಲ್ಲ ಮೋಸ್ಟ್ಲಿ ಉತ್ತರ ಈ 50 ದಿನ. ಸೊ ನಾನು 50 ದಿನ ಕರ್ಕೊಂಬಂದು ಯಾರನ್ನು ಕೂರ್ಸೋಕ್ಕಾಗಲ್ಲ. ಸೊ ಹಾಗಾಗಿ 50 ದಿನ ಅದರ ಉತ್ತರ. ಆ್ಯಂಡ್ ಈ ಸಂದರ್ಭದಲ್ಲಿ ಪ್ರಾಬಬ್ಲಿ ಇದು ಬ್ಲಿಂಕ್ ತಂಡಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಸಿಗೋ ಕೊನೆಯ ಅವಕಾಶ ಅಂತ ಅನಿಸುತ್ತೆ. ಸೊ ಈ ಸಂದರ್ಭದಲ್ಲಿ ರೈಟ್ ಫ್ರಮ್ ಮೈ ಡೈರೆಕ್ಟರ್ ಶ್ರೀನಿಧಿ ಬೆಂಗಳೂರು, ಅವನು ಇವತ್ತಿಲ್ಲ, ಬಹಳ ಬೇಜಾರಾಯಿತು ನನಗೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಅವ್ರಿಗೆ ಹುಷಾರಿಲ್ಲ ಅಂತ. ನಾನು ಹೈದರಾಬಾದಿಂದ ಬಂದೆ, ಸೊ ಗೊತ್ತಾಗಲಿಲ್ಲ ಅವ್ರಿಗೆ ಹುಷಾರಿಲ್ಲದೆ ಇದ್ದಿದ್ದು ನನಗೆ. ನಿಧಿ, ಥ್ಯಾಂಕ್ ಯು ವೆರಿ ಮಚ್ ಬ್ಲಿಂಕನ್ನು ನನಗೆ ಕೊಟ್ಟಿದ್ದಕ್ಕೆ, ಆ್ಯಂಡ್ ನನ್ನನ್ನು ಅಪೂರ್ವನನ್ನಾಗಿ ಮಾಡಿದ್ದಕ್ಕೆ, ಮತ್ತು ಜನರ ಕಣ್ಣಲ್ಲಿ ನನ್ನ ಅಪ್ಪುವಾಗಿ ಕಾಣಿಸ್ಕೊಳ್ಳೋಂಥ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಶ್ರೀನಿಧಿ, ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ನಮ್ಮ ನಿರ್ಮಾಪಕರು ರವಿಚಂದ್ರ ಅವರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಬ್ಲಿಂಕ್. ಆ್ಯಂಡ್ ಮೊದಲನೇ ದಿನದಿಂದ ಸ್ವಲ್ಪ ಹೆಚ್ಚು ಕಾಲಾವಕಾಶ ತಗೋತೀನಿ, ಕ್ಷಮೆ ಇರಲಿ. ಮೊದಲನೇ ದಿನದಿಂದ ನಿರ್ಮಾಪಕರು ಬಂದು ನನ್ನ ಭೇಟಿಯಾಗಿ ಸಿನಿಮಾ ಮಾಡೋದಕ್ಕೆ ನಾವು ಶುರು ಮಾಡಿದಾಗ, ರೈಟ್ ಫ್ರಮ್ ದ ಡೇ ಒನ್ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ, ಯಾರೋ ಒಬ್ಬರು ಎಲ್ಲವನ್ನು ಬಿಟ್ಟು ಸಿನಿಮಾವನ್ನು ನಂಬಿ ಇಲ್ಲಿಗೆ ಬಂದಾಗ ನನ್ನ ಜರ್ನಿ ಕೂಡ ನನಗೆ ಭಾಳ ನೆನಪಾಗಿತ್ತು. ಆ್ಯಂಡ್ ನನ್ನ ತಲೆಯಲ್ಲಿ ಆವತ್ತಿಂದ ಇದ್ದಿದ್ದು, ನಿರ್ಮಾಪಕರಿಗೆ ಹಾಕಿರುವಂಥ ದುಡ್ಡು ವಾಪಸ್ ಬರಬೇಕು, ಅವ್ರು ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು, ಇಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಸಿನಿಮಾ ರಿಲೀಸ್ ಆದಾಗಲೂ ನನ್ನ ಸಿನಿಮಾ ಅಷ್ಟು ಕೋಟಿ ಮಾಡಬೇಕು, ಇಷ್ಟು ಕೋಟಿ ಮಾಡಬೇಕು, ಹಾಗಾಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಲೆಯಲ್ಲಿ ಇದ್ದಿದ್ದು, ನಿರ್ಮಾಪಕರು ಒಂದಿಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಆ ಇನ್ವೆಸ್ಟ್ಮೆಂಟಿಗೆ ನನಗೊಂದು ಕರ್ತವ್ಯ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ, ಸಿನಿಮಾನ ನಿಲ್ಲಿಸ್ಕೋಬೇಕು. ಅದಕ್ಕೆ ಏನೇ ಆದರೂ ಸಿನಿಮಾ ರಿಲೀಸ್ ಆದಮೇಲೆ ಎಷ್ಟು ಯಾವುದೇ ಹಂತಕ್ಕೆ ಆದ್ರೂ ಸಿನಿಮಾ ಜೊತೆ ನಿಂತು ಭರವಸೆ ಅವ್ರು ಕೊಡಬೇಕು ಅಂತ. ಯಾಕಂದರೆ ಸಾಕಷ್ಟು ಜನ ಹೇಳೋದನ್ನ ಕೇಳಿದ್ದೀನಿ ನಾನು, ಕಲಾವಿದರು ನಿಲ್ಲೋದಿಲ್ಲ, ತಂತ್ರಜ್ಞರ ಜೊತೆಯಲ್ಲಿ ಇರೋದಿಲ್ಲ ಸಿನಿಮಾ ರಿಲೀಸ್ ಆದಾಗ, ಹೊರಟೋಗ್ತಾರೆ ಅಂತ ತುಂಬ ಜನ ಮನನೊಂದಿರುವಂಥ ನಿರ್ಮಾಪಕರ ಜೊತೆ ಮಾತಾಡಿದಾಗ ಭಾಳ ಅನಿಸಿತ್ತು. ಸೊ ನಮ್ಮ ನಿರ್ಮಾಪಕರು ಆ ಥರ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾನು ಕೆಲಸ ಮಾಡ್ತಾ ಬಂದೆ. ಐ ಹೋಪ್ ಅವ್ರು ನೆಕ್ಸ್ಟ್ ಸಿನಿಮಾ ಮಾಡುವಂಥ ಭರವಸೆ ಮತ್ತು ಈ ಸಿನಿಮಾದ ಹಾಕಿರುವಂಥ ಬಂಡವಾಳ ಏನು ವಾಪಸ್ ಬರೋದ್ರಲ್ಲಿದೆ. ಸೊ ಖುಷಿಯಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಮ್ಯೂಸಿಕ್ ಡೈರೆಕ್ಟರ್, ಇವತ್ತು ನಮ್ಮ ಇಡೀ ಸಿನಿಮಾ ಇವತ್ತು ಇಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಆ್ಯಂಡ್ ಸಿನಿಮಾ ಇಷ್ಟು ಜನಕ್ಕೆ ಇಷ್ಟವಾಗಿದೆ ಅಂದರೆ ಅದಕ್ಕೆ ಮ್ಯೂಸಿಕ್ ಕೂಡ ಒನ್ ಆಫ್ ದ ಮೇನ್ ರೀಸನ್ಸ್. ಸೊ ನಮ್ಮ ಪ್ರಸನ್ನ ಅವರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಅಂದರೆ, ಯಾವುದೇ ಥರದ ಈಗೋಗಳಿಲ್ಲದೆ ಸಿನಿಮಾನ ನಾವು 10 ಸತಿ ನೋಡಿದಾಗ್ಲೂ ನಿರ್ದೇಶಕರಿಗೇನೋ ಒಂದು ಈ ಚೇಂಜಸ್ ಬೇಕು ಅಂತ ಅನಿಸ್ಬೋದು, ಅಥವಾ ನನಗೇನೋ ಈ ಚೇಂಜಸ್ ಬೇಕು ಅಂತ ಅನ್ನಿಸ್ಬೋದು, ನಿರ್ಮಾಪಕರಿಗೇನೋ ಚೇಂಜಸ್ ಬೇಕು ಅಂತ ಅನ್ನಿಸ್ಬೋದು. ಯಾರು ಆ ಚೇಂಜಸ್ ಹೇಳ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೆ ಆ ಚೇಂಜಸ್ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ರು. ಪ್ರಾಬಬ್ಲಿ ಅದಕ್ಕೋಸ್ಕರ ಇವತ್ತು ಸಿನಿಮಾ ಈ ರೀತಿಯಾಗಿದೆ. ಥ್ಯಾಂಕ್ ಯು ಪ್ರಸನ್ನ ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ ಡಿ ಒ ಪಿ ಅವಿನಾಶ್ ಸರ್ ಅಲ್ಲಿ ಕೂತಿದ್ದಾರೆ. ನಮ್ಮ ಇಡೀ ಸಿನಿಮಾ ಆಗಲೇ ಹೇಳಿದಾಗೆ ಒಂದು ಬಜೆಟ್ ಅಲ್ಲಿ ಮಾಡಬೇಕಾಗಿತ್ತು. ನಮ್ಮ ತಲೆಯಲ್ಲಿ ಇಲ್ಲಿ ಏನೇನೋ ಇಮ್ಯಾಜಿನೇಷನ್ ಇರುತ್ತೆ. ಅಂದರೆ ನನಗೆ ಯಾರೊಬ್ಬರು ನಿರ್ದೇಶಕರ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳಿದರು, ಸಮುದ್ರದ ಮುಂದೆ ಹೀರೋ ನಿಂತಿರ್ತಾನೆ, ಒಂದು ದೊಡ್ಡ ಅಲೆ ಬರುತ್ತೆ, ಆ ಅಲೆನ ಹೇಗ್ರಿ ಮತ್ತೆ ವಾಪಸ್ ಏನೋ ಮೆಟ್ಟಿ ನಿಲ್ತಾನೆ ಅಂತ ಬರ್ಕೊಂಬಿಡೋದು ಭಾಳ ಈಸಿ, ಬಟ್ ಅದನ್ನು ಸ್ಕ್ರೀನ್ ಮೇಲೆ ತರೋದು ಬಹಳ ಕಷ್ಟ ಅದನ್ನು ಅಂತ. ಬಟ್ ನಿರ್ದೇಶಕರಾಗಿರ್ಬೋದು, ನಿರ್ದೇಶಕರ ತಲೆಯಲ್ಲಿ ಇದ್ದಂಥ ಇಮ್ಯಾಜಿನೇಷನ್ನ ಅಥವಾ ನಾನು ಸ್ಕ್ರಿಪ್ಟ್ ಓದಿದಾಗ ನಾನು ನನ್ನಲ್ಲಿ ಒಂದಿಷ್ಟು ಆದಂಥ ಇಮ್ಯಾಜಿನೇಷನ್ನ ಅದನ್ನು ಅಷ್ಟೇ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ತಂದಿದ್ದು ನಮ್ಮ ಅವಿನಾಶ್ ಸರ್ ಅವರು. ಥ್ಯಾಂಕ್ ಯು ಅವಿನಾಶ್ ಸರ್, ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ನಮ್ಮ ಎಡಿಟರ್ ಸಂಜೀವ್ ಜಾಗಿರ್ದಾರ್, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ, ಅವನು ತುಂಬ ಮಾತಾಡೋದಿಲ್ಲ ಬಟ್ ಕೆಲಸ ಜಾಸ್ತಿ ಮಾಡ್ತಾನೆ ಆ್ಯಂಡ್ ಕೆಲಸ ಮಾಡ್ತಾನೆ ಇರ್ತಾನೆ. ಆ್ಯಂಡ್ ನನಗೆ ಅವನಲ್ಲಿ ಬಹಳ ಇಷ್ಟ ಆಗೋದು ಹಸಿವು.
ಯಾವುದೇ ಥರದ ದೊಡ್ಡ ದೊಡ್ಡ ಫಿಲ್ಮ್ ಸ್ಕೂಲ್ಗಳಿಗೆ ಹೋಗಿದೆ, ಅಲ್ಲಿ ಎಡಿಟಿಂಗ್ಗಳನ್ನ ಕಲಿದೆ. ಯೂಟ್ಯೂಬಲ್ಲೇ ಅದನ್ನು ಏನನ್ನೇ ಆಗಲಿ ಅವನು ಸಿಂಪಲ್ 2D ಗ್ರಾಫಿಕ್ಸ್ ಕೂಡ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದೆ ಯೂಟ್ಯೂಬಲ್ಲಿ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು. ಅಂದರೆ ನಾವು VFX ರೆಫರೆನ್ಸ್ ಕೊಡೋದಕ್ಕೆ ನಮ್ಗೆ ಇನ್ನೊಬ್ಬರ ಹತ್ರ ಹೋಗೋ ಅವಶ್ಯಕತೆ ಇರಲಿಲ್ಲ, ಅವರೇ ರೆಫರೆನ್ಸ್ ಇದು ನಮ್ಗೆ ಹೀಗೀಗೆ ಬೇಕು ಹೀಗೀಗೆ ಬೇಕು ಅಂತ ಅದನ್ನು ನೋಡಿ ಕಲಿತು ಇನ್ನೊಬ್ಬರಿಗೆ ಇದು ಮಾಡೋರು. ಸೊ ಐ ಥಿಂಕ್ ಆ ಹಸಿವು ಬಹಳ ಮುಖ್ಯ, ಆ ಹಸಿವೆ ಅವ್ರನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು. ಆ್ಯಂಡ್ ಇನ್ನೊಬ್ಬರು ಎಡಿಟರ್ ಹೇಳ್ತಾ ಇದ್ರು, ಅವ್ರು ಕೆಲಸ ಮಾಡಿದ್ರು ಒಂದು ಸಿನಿಮಾದಲ್ಲಿ, ನನ್ನ ಸಿನಿಮಾ ಇನ್ನೊಂದು ಸಿನಿಮಾದಲ್ಲಿ, ಅವ್ರ ಹತ್ರ ಯಾವಾಗಲೂ ತಲೆ ತಿನ್ನೋರಂತೆ, ಸರ್ ಇದ್ಯಾಕೆ ಹಿಂಗೆ ಕಟ್ ಮಾಡ್ತೀರಾ, ಸರ್ ಇದ್ಯಾಕೆ ಹಿಂಗೆ ಮಾಡ್ತೀರಾ, ಸರ್ ಇದನ್ನ ಯಾಕೆ ಹಿಂಗೆ ಇಲ್ಲಿಂದ ತೊಗೊಂಬರ್ತೀರಾ ಅಂತ. ಸೊ ಐ ಥಿಂಕ್ ಆ ಹಸಿವು ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಬಂದಿದೆ, ಆ್ಯಂಡ್ ಮುಂದಕ್ಕೂ ಭಾಳ ಎತ್ತರ ಕರ್ಕೊಂಡೋಗುತ್ತೆ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸಂಜೀವ್ ಅವರೇ, ನಮ್ಮ ಸಿನಿಮಾನ ಎಡಿಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ, ಆ್ಯಂಡ್ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್, ಜೀವನ್, ತೇಜಸ್, ಭರತ್, ಆಮೇಲೆ ಮನೋಜ್, ವೀರೇಶ್, ನಾಗ, ಬಾಲಿ, ಸೊ ಎಲ್ಲರೂ ತಮ್ಮ ಸಿನಿಮಾ ಅಂದ್ಕೊಂಡು ಕೆಲಸ ಮಾಡಿದ್ದಾರೆ, ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ಆ್ಯಂಡ್ ನಿರ್ದೇಶಕರ ಜೊತೆ ಜೊತೆಯಾಗಿ ನಿಂತಿದ್ದಾರೆ ಎಷ್ಟೋ ದಿನ, ಎಲ್ಲರೂ ಹೇಳ್ತೀವಿ ಬಟ್ ಎಷ್ಟೋ ದಿನ ಊಟದ ಟೈಮಿಂಗ್ಸ್ ಇಲ್ಲ, ಕೆಲವು ದಿನ ಊಟನೂ ಇಲ್ಲ. ಸೊ ಆ ರೀತಿ ಕೆಲಸ ಮಾಡ್ಕೊಂಡಿದ್ದಕ್ಕೇ ಇವತ್ತು ಈ ಸಿನಿಮಾ ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿತ್ತು. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್, ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಡೆಫಿನೆಟ್ಲಿ ಯಾರಿಗೆ ಹಸಿವಿರುತ್ತೆ ಅವರು ಬೆಳೆದೇ ಬೆಳೀತಾರೆ ಅನ್ನೋದು ನಾನು ತುಂಬ ನಂಬಿರುವಂಥ ವಿಷಯ. ಸೊ ಐ ಥಿಂಕ್ ನೀವೆಲ್ಲರೂ ನೀವೇನೇನು ಅಂದ್ಕೊಂಡಿದ್ರೆ ಅದು ಡೆಫಿನೆಟ್ಲಿ ಸಾಧ್ಯವಾಗುತ್ತೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಸಿನಿಮಾಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಕುನಾಲ್ ಸರ್, ಡಿಸ್ಟ್ರಿಬ್ಯೂಟರ್ಸ್, ನಿರ್ಮಾಪಕರು ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ನಾನು ಅಂತ ಇದು ತೊಗೊಂಡಾಗ, ಒಂದು ಧೈರ್ಯ, ಒಂದು ಡಿಸಿಷನ್ನ ತೊಗೊಂಡಾಗ ಅವ್ರ ಜೊತೆ ನಿಂತು ಅವ್ರಿಗೆ ಗೈಡ್ ಮಾಡಿದಂಥವ್ರು ಕುನಾಲ್ ಸರ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಆ್ಯಂಡ್ ನಮಗೆ ಇಂಡಸ್ಟ್ರಿಯಲ್ಲಿ ನಮ್ಮ ಸಿನಿಮಾ ಪರ ಧ್ವನಿ ಎತ್ತಿದಂಥ ಸೆಲೆಬ್ರಿಟೀಸ್, ರೈಟ್ ಫ್ರಮ್ ಜಗನ್ನಾಥ್ ಸರ್, ನಮ್ಮ ಜೊತೆ ಮೊದಲನೇ ದಿನದಿಂದನೂ ನಮ್ಮ ಜೊತೆಯಲ್ಲಿದ್ದರು, ನಮ್ಮನ್ನು ಗೈಡ್ ಮಾಡ್ತಾಯಿದ್ರು. ಆ್ಯಂಡ್ ಶಿವಣ್ಣ ಸರ್ ಟ್ವಿಟರಲ್ಲಿ ಅವರು ಟ್ವೀಟ್ ಮಾಡಿದ್ದಾಗಿರ್ಬೋದು, ಆ್ಯಂಡ್ ಸಿಂಪಲ್ ಸುನೀ ಸರ್ ಆಗಿರ್ಬೋದು, ಅನೀಶ್ ಸರ್ ಆಗಿರ್ಬೋದು, ಮನೆಗೆ ಹೋಗಿ ಒಂದು ದೊಡ್ಡ ವೀಡಿಯೋವನ್ನು ಮಾಡಿ ಅವರು ವೈಯಕ್ತಿಕವಾಗಿ ಅವ್ರು ಮಾಡಿದಂಥ ಸಪೋರ್ಟ್ ಆಗಿರ್ಬೋದು, ಇವರೆಲ್ಲರಿಗೂ ಈ ವೇದಿಕೆ ಮೂಲಕ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ಯಾರನ್ನಾರು ಬಿಟ್ನ ಆ್ಯಂಡ್ ಪೋಸ್ಟರ್ ಡಿಸೈನರ್, ಪೋಸ್ಟರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಸಿನಿಮಾಗಾದರೂ. ಮೊದಲನೇ ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಮಾಡೋದೇ ಪೋಸ್ಟರು. ಆ್ಯಂಡ್ ಮೋಸ್ಟ್ಲಿ ಲೇಟ್ ನೈಟ್ ಎಲ್ಲ ಫೋನ್ ಮಾಡಿ ಹಿಂಸೆ ಇಟ್ಬಿಟ್ಟಿದ್ದೀವಿ ಅವ್ರಿಗಂತೂ, ಆ ಚೇಂಜ್ ಬೇಕು, ಈ ಚೇಂಜ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಸೊ ಅವರು, ಚಿನ್ಮಯ್ ಅವರು ತುಂಬ ನಮ್ಮ ಜೊತೆ ಸಹಕರಿಸಿದ್ರು. ಸೊ ಚಿನ್ಮಯ್ ಅವ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ PRO ಟೀಮ್, ಹರೀಶ್ ಅರಸ್ ಅವರು, ನಿತಿನ್ ಆ್ಯಂಡ್ ರಾಜೇಶ್, ಎಲ್ಲರೂ ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ವೆರಿ ಮಚ್. ನಮ್ಮ ಜೊತೆಯಾಗಿ ನಿಂತು ಈ ಸಿನಿಮಾನ ಇವತ್ತು ಇಲ್ಲಿವರೆಗೂ ನಿಂತಿದ್ದಾರೆ. 50 ದಿನ ಜನರಲಿ ಯಾ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಬಟ್ 50 ದಿನ ಆದಮೇಲೂ ನಮ್ಮ ಜೊತೆ ನಿಂತು ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಕೋಆರ್ಡಿನೇಟ್ ಮಾಡಿಕೊಂಡು ಈ ಸಿನಿಮಾಗೆ ಇಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್.